ಅಂಬೇಡ್ಕರ್ ಸಾಮಾಜಿಕ ಕ್ರಾಂತಿಯ ಸಂಕೇತ ಕ್ರಾಂತಿಕಾರಿಕ ಬದಲಾವಣೆಗಳನ್ನು ನಾವು ಕೇವಲ ಕ್ರಾಂತಿಯ ಮೂಲಕ ತರಬಹುದು ಅನ್ನುವ ನಂಬಿಕೆಯನ್ನು ಅಂಬೇಡ್ಕರ್ ಹೊಂದಿದ್ರು ಜಗತ್ತಿನಾದ್ಯಂತ ಅಂಬೇಡ್ಕರ್ ಅನ್ನು ವಿವಿಧ ಆಯಾಮಗಳಲ್ಲಿ ನಾವು ಅಧ್ಯಯನವನ್ನು ಮಾಡೋದನ್ನು ಗಮನಿಸಿದ್ದೇವೆ ಸಾಂವಿಧಾನಿಕ ಶಿಲ್ಪಿ ಅಂಬೇಡ್ಕರ್ ಆರ್ಥಿಕ ತಜ್ಞ ಅಂಬೇಡ್ಕರ್ ಸಾಮಾಜಿಕ ಸುಧಾರಕ ಅಂಬೇಡ್ಕರ್ ನ್ಯಾಯ ವಿಧೇಯಕ ಸಂವಿಧಾನ ತಜ್ಞ ಅಂಬೇಡ್ಕರ್ ಪತ್ರಿಕೋದ್ಯಮಿ ಅಂಬೇಡ್ಕರ್ ಧರ್ಮ ಜಿಜ್ಞಾಸು ಅಂಬೇಡ್ಕರ್ ತತ್ವಜ್ಞಾನಿ ಅಂಬೇಡ್ಕರ್ ಅಂಬೇಡ್ಕರ್ ಅವರನ್ನ ಪ್ರತಿಮೆಯಾಗಿ ನಿಲ್ಲಿಸುವ ಬದಲು ಅವರ ವಿಚಾರಗಳನ್ನ ಅಧ್ಯಯನ ಮಾಡೋದು ಸಾಕಷ್ಟು ಸೂಕ್ತ ಅನ್ನೋ ಒಂದು ಆಶಯದೊಟ್ಟಿಗೆ ಸುಮಾರು 40 ವರ್ಷಗಳಿಂದ ಅಂಬೇಡ್ಕರ್ ಅವರನ್ನ ಅಧ್ಯಯನ ಮಾಡಿರುವ ಕೋಟಿಗಾನ ರಾಮಯ್ಯನವರು ರಚನೆ ಮಾಡಿರತಕ್ಕಂತ ಮೂಡಿತಂದು ಕೆಂಪು ಚುಕ್ಕಿ ಇವತ್ತಿನ ಅಧ್ಯಯನ ವಸ್ತು ಅಂಬೇಡ್ಕರ್ ಅವರನ್ನ ಏಕೆ ಅಧ್ಯಯನ ಮಾಡಬೇಕು ಅಂಬೇಡ್ಕರ್ ಏಕೆ ಅಗತ್ಯ ಸಮಕಾಲೀನ ಕಾಲಕ್ಕೆ ಅನ್ನೋ ಆಶಯವನ್ನು ಈ ಕವಿತೆ ಮೂಲಕ ಪ್ರಸ್ತಾಪಿಸ್ತಾ ಇದ್ದಾರೆ ನಾನು ಉಮಾಶಂಕರ್ ಕನ್ನಡ ಸಹಾಯಕ ಪ್ರಾಧ್ಯಾಪಕ ಈ ಕವಿತೆಯ ವಿಶ್ಲೇಷಣೆ ಈ ದಿನ ನಿಮಗಾಗಿ ಮೂಡಿತಂದು ಕೆಂಪು ಚುಕ್ಕಿ ಕೋಟಿಗಾನಹಳ್ಳಿ ರಾಮಯ್ಯ ಕೋಟಿಗಾನಹಳ್ಳಿ ರಾಮಯ್ಯ ಅವರು ರಚನೆ ಮಾಡಿರುವ ಈ ಕ್ರಾಂತಿಕಾರಿಕ ಕವಿತೆ ಭಾಷಾ ಬೆಳಗು ಪತ್ರಿಕೆ 3 ದ್ವಿತೀಯ ಬಿಎ ಬಿಎಸ್ಡಬ್ಲ್ಯೂ ಕನ್ನಡ ವಿಭಾಗಕ್ಕೆ ಕುವೆಂಪು ವಿಶ್ವವಿದ್ಯಾನಿಲಯದ ಪಠ್ಯವಾಗಿ ಇದೆ ಈ ಪದ್ಯವನ್ನು ಅಧ್ಯಯನ ಮಾಡುವ ಉದ್ದೇಶವೇನು ಅಂತ ಹೇಳಿದ್ರೆ ದಲಿತ ಸಾಹಿತ್ಯ ಮತ್ತು ಅದರ ಸಂವೇದನೆಯ ಪರಿಚಯ ಆಗಬೇಕು ವಿದ್ಯಾರ್ಥಿಗಳಿಗೆ ಅಂಬೇಡ್ಕರ್ ಅವರ ಅವಸಾನದ ಬಳಿಕ ಅವರ ಚಿಂತನೆಗೂ ಅವಸಾನವಾಗುತ್ತಿರುವ ಬಗ್ಗಿನ ಆತಂಕವನ್ನು ತೆರೆದಿಡುವ ಆಶಯ ಕೂಡ ಇದೆ ಒಂದು ಕಡೆ ಇನ್ನೊಂದು ಕಡೆ ಅಂಬೇಡ್ಕರ್ ಅವರೇ ಈ ಶೋಷಿತ ಅಥವಾ ದಲಿತ ಅಂತ್ಯಜ ಸಮುದಾಯ ಏನಿದೆ ಅವರ ಏಳಿಗೆಗೆ ಮತ್ತೊಮ್ಮೆ ಶಕ್ತಿದಾಯಕ ವಸ್ತು ಆಗಬೇಕು ಅನ್ನೋ ಆಶಯ ಕೂಡ ಇದೆ ದಲಿತ ಸಮುದಾಯಗಳು ಅನುಭವಿಸಿದ ಮತ್ತು ಅನುಭವಿಸುತ್ತಿರುವ ಶೋಷಣೆ ಮತ್ತು ಅವಮಾನಗಳ ಚಿತ್ರಣ ಮನ ಮುಟ್ಟಬೇಕು ಅದರಿಂದ ಬದಲಾವಣೆ ಆಗಬೇಕು ಅವರನ್ನು ಅವಕಾಶ ವಂಚಿತರನ್ನಾಗಿಸಿದ ಬಗೆಯನ್ನು ಅರ್ಥೈಸಬೇಕು ಭಾರತದ ಸ್ವತಂತ್ರದ ಬಳಿಕವೂ ದಮನಿತರ ಜೀವನ ಸುಧಾರಣೆಗೊಳ್ಳದಿರುವ ಕಾರಣಗಳ ಸೂಕ್ಷ್ಮ ಚಿತ್ರಣವನ್ನು ಕಟ್ಟಿಕೊಡೋದು ಈ ಕವಿತೆಯ ಉದ್ದೇಶ ಆಗಿದೆ ಕೋಟಿಗಾನಹಳ್ಳಿ ರಾಮಣ್ಣನವರು 1954ರಲ್ಲಿ ಕೋಲಾರ ಜಿಲ್ಲೆಯ ಕೋಟಿಗಾನಹಳ್ಳಿಯಲ್ಲಿ ಜನಿಸ್ತಾರೆ ವೃತ್ತಿ ಮತ್ತು ಪ್ರವೃತ್ತಿಯಲ್ಲಿ ಇವರು ಬ್ಯಾಂಕ್ ಉದ್ಯೋಗಿಯಾಗಿದ್ದರು ಕವಿಗೆ ಹೋದು ನಾಟಕಕಾರ ಹೋರಾಟಗಾರ ಹಾಗೂ ಸಂಸ್ಕೃತಿ ಚಿಂತಕರಾಗಿ ಬಹುಮುಖಿಯಾಗಿ ತಮ್ಮ ವ್ಯಕ್ತಿತ್ವವನ್ನು ರೂಪಿಸಿಕೊಂಡವರು ಬಹುಮುಖ್ಯವಾಗಿ ದಲಿತ ಸಂಘರ್ಷ ಸಮಿತಿಯ ಕ್ರಿಯಾಶೀಲ ಹೋರಾಟಗಾರರು ಕನ್ನಡ ಸಿನಿಮಾ ಮತ್ತು ಧಾರಾವಾಹಿಗಳಿಗೆ ಚಿತ್ರಕಥೆ ಸಂಭಾಷಣೆ ಮತ್ತು ಗೀತ ರಚನಾಕಾರರಾಗಿ ಕಾರ್ಯನಿರ್ವಹಿಸಿದ್ದಾರೆ ಸಿಂಗಾರವ್ವ ಒಂದಾಗೋಣ ಬಾ ನೀಲ ಶ್ರೀಗಂಧ ಮೊದಲಾದವು ಇವರ ಸಿನಿಮಾ ಆಸಕ್ತಿಯಿಂದ ಮೂಡಿಬಂದ ಚಲನಚಿತ್ರಗಳಾಗಿದ್ದಾವೆ ಮಕ್ಕಳ ನಾಟಕ ರಚನೆ ಮತ್ತು ರಂಗ ಪ್ರಯೋಗ ನಿರತರಾಗಿರ್ತಕ್ಕಂಥ ಇವರು ನಾಯಿ ತಿಪ್ಪ ಕಾಗೆ ಮತ್ತು ಇರುವೆ ಬಾಲ ಹಕ್ಕಿ ಹಾಡು ಮೊದಲಾದ ರಚನೆಗಳನ್ನು ಮಾಡಿದ್ದಾರೆ ಬಹುಮುಖ್ಯವಾಗಿ ಇವರನ್ನು ಗುರುತಿಸಲ್ಪಡೋದು ಆದಿಮ ಅನ್ನುವ ನೆಲ ಸಂಸ್ಕೃತಿಯ ನಡೆ ಅನ್ನೋ ಒಂದು ಸಂಸ್ಥೆ ಮೂಲಕ ಕೋಲಾರದ ಅಂತರಗಂಗೆಯ ಬೆಟ್ಟದಲ್ಲಿ ನೆಲಮೂಲ ಸಂಸ್ಕೃತಿಯನ್ನು ಸಾರುವ ಸಂಸ್ಥೆ ಇದೆ ಆ ಸಂಸ್ಥೆಗೆ ಆದಿಮ ಅನ್ನೋ ಹೆಸರು ಇದರ ಸ್ಥಾಪಕ ಸದಸ್ಯರಲ್ಲಿ ಕೋಟಿಗಾನಹಳ್ಳಿ ರಾಮಯ್ಯನವರು ಒಬ್ಬರು ದೇಸಿ ಸಂಸ್ಕೃತಿಯನ್ನು ಉಳಿಸುವ ಕಾಯಕವನ್ನು ಈ ಸಂಸ್ಥೆಯ ಮೂಲಕ ಮಾಡ್ತಾರೆ ಅಂಬೇಡ್ಕರ್ ಅವರನ್ನು ನಿರಂತರವಾಗಿ 40 ವರ್ಷಗಳಿಂದ ಅಧ್ಯಯನ ಮಾಡಿರುವ ಇವರು ಅಂಬೇಡ್ಕರ್ ಕುರಿತಾಗಿ ವಿವಿಧ ಆಯಾಮಗಳ ನಾಟಕ ಪ್ರಸ್ತುತಿಯನ್ನು ಮಾಡ್ತಾ ಇದ್ದಾರೆ ಹೀಗೆ ತಮ್ಮ ಆದಿಮ ಅಥವಾ ಮೂಲ ವಾಸಿಗಳು ನಿವಾಸಿಗಳು ಸಂಸ್ಕೃತಿ ಏನಿದೆ ಅದನ್ನು ರಕ್ಷಿಸುವ ಅದನ್ನು ಬೆಳಕಿಗೆ ತರುವ ಕಾಯಕವನ್ನು ಈ ಸಂಸ್ಥೆಯ ಮೂಲಕ ಮಾಡ್ತಾ ಇದ್ದಾರೆ ಕೋಟಿಗಾನಹಳ್ಳಿ ರಾಮಯ್ಯನವರ ನಿಸ್ವಾರ್ಥ ಸೇವೆಗೆ ಕಾರಣವಾಗಿ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ 2005ರಲ್ಲಿ ಲಭ್ಯ ಆದರೆ ಕನ್ನಡ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಕೂಡ ಸಿಕ್ಕಿದೆ ಸುವರ್ಣರಂಗ ಸಮ್ಮಾನ್ ಪ್ರಶಸ್ತಿ ಕೂಡ ಸಿಕ್ಕಿದೆ ಈಗ ನಾವು ಈ ಕವಿತೆಯ ಆಶಯದ ಕಡೆ ಒಂದಿಷ್ಟು ವಿಚಾರಗಳನ್ನು ತಿಳ್ಕೊಳ್ಳೋ ಪ್ರಯತ್ನವನ್ನು ಮಾಡೋಣ ಮೂಡಿತೊಂದು ಕೆಂಪು ಚುಕ್ಕಿ ಈ ಪದ್ಯ ಇದೆಯಲ್ಲ ಹೆಜ್ಜೆ ಮಾತಾಡು ಅನ್ನೋ ಇವರದ್ದೇ ಕೃತಿಯಿಂದ ಆಯ್ಕೆ ಮಾಡಿಕೊಂಡಿದ್ದೀವಿ ದಲಿತರ ಅಸಹಾಯಕರ ನೊಂದವರ ಶೋಷಣೆಗೆ ಒಳಗಾದವರ ಆಶಾಕಿರಣವಾಗಿ ಸೂರ್ಯನಂತಹ ವ್ಯಕ್ತಿಯಾಗಿ ಅಂಬೇಡ್ಕರ್ ಅಂತವರ ಉದಯವಾಗುತ್ತದೆ
ಅದರಿಂದಲೇ ನಮ್ಮವರೆಲ್ಲರ ಬಾಳು ಹಸನಾಗುತ್ತೆ, ಬೆಳಕು ಹರಡುತ್ತದೆ ಅನ್ನೋ ಒಂದು ಆಶಯ ಮೂಡಿತು. ಆದರೆ ಒಂದು ಕಾಲಕ್ಕೆ ಅದಕ್ಕೆ ಪುರಸ್ಕಾರ ದೊರೆಯದೆ ಮತ್ತೆ ದಮನಕ್ಕೆ ಒಳಗಾದ ಶೋಚನೀಯ ಸ್ಥಿತಿಗಳ ಬಣ್ಣನೆಯನ್ನು ಈ ಪದ್ಯದಲ್ಲಿ ಕಾಣ್ಬೋದು. ಅಂಬೇಡ್ಕರ್ ಅವರು ಕೆಂಪು ಚುಕ್ಕಿಯಾಗಿ, ಕೆಂಪು ದಾರಿಯಾಗಿ ಮುಂಜಾನೆಯ ಬೆಳಕಾಗಿದ್ದ ಸಮುದಾಯಕ್ಕೆ ಅವರ ಮರಣಾನಂತರ ಅವರ ತತ್ವಗಳು ಅವಸಾನವಾದ ಬಗ್ಗೆ ಹತಾಶವಾದ ಭಾವನೆಯನ್ನು ಕೂಡ ಈ ಕವಿತೆಯಲ್ಲಿ ಕಾಣ್ತಾ ಇದೆ. ಕಪ್ಪು ಕಪ್ಪು ಮೋಡದಲ್ಲಿ ಕಗ್ಗತ್ತಲ ಬಾನಿನಲ್ಲಿ ಮೂಡಿ ತುಂದು ಕೆಂಪು ಚುಕ್ಕೆಯೋ, ಓ ರಾಮಣ್ಣ ಬಡವರ ದಯಾಶಾ ಕಿರಣವೋ. ಗುಡಿಸಲಲ್ಲಿ ಬೆಂದು ಹೋದ ಬಾಳಿನಲ್ಲಿ, ಊರೂರ ಗುಡಿಸಲಲ್ಲಿ ಬೆಂದು ಹೋದ ಬಾಳಿನಲ್ಲಿ ಚಿಗುರಿ ತಂದು ಜೀವ ಮೊಳಕೆಯೋ, ಓ ರಾಮಣ್ಣ ಕಂಡಿ ತಂದು ಕೆಂಪು ದಾರಿಯೋ. ಕಪ್ಪ ಕಪ್ಪು ಕಪ್ಪು ಮೋಡದಲ್ಲಿ ಕಗ್ಗತ್ತಲ ಬಾನಿನಲ್ಲಿ ಊರು ಕಟ್ಟಿ ಊರು ಬೆಳೆಸಿ ಕೇರಿಗೊಂದು ಬಾವಿ ತೋಡಿ, ಊರು ಕಟ್ಟಿ ಊರು ಬೆಳೆಸಿ ಕೇರಿಗೊಂದು ಬಾವಿ ತೋಡಿ, ದಿಕ್ಕಿಲ್ಲದ ಪಕ್ಷಿಯಾದೆಯೋ, ಓ ರಾಮಣ್ಣ ಊರಾಚೆಗೆ ನಿನ್ನ ನೆಟ್ಟರೋ. ಕಪ್ಪ ಕಪ್ಪು ಮೋಡದಲ್ಲಿ ಕಗ್ಗತ್ತಲ ಬಾನಿನಲ್ಲಿ, ಕಪ್ಪ ಕಪ್ಪು ಮೋಡದಲ್ಲಿ ಹಬ್ಬ ಬಂತು ಹಾಡಿ ಬಂತು ಸೇರುವ ಅಕ್ಕಿ ದೊರೆಯಾಯ್ತು, ಹಬ್ಬ ಬಂತು ಹಾಡಿ ಬಂತು ಸೇರುವ ಅಕ್ಕಿ ದೊರೆಯಾಯ್ತು, ಗಂಜಿ ನೀರೇ ಗತಿಯಾಯ್ತಲ್ಲ, ಓ ರಾಮಣ್ಣ ಹತ್ತು ಸಾಯೋ ಹೊತ್ತು ಬಂತಲ್ಲೋ. ಕಪ್ಪ ಕಪ್ಪು ಮೋಡದಲ್ಲಿ ಕಗ್ಗತ್ತಲ ಬಾನಿನಲ್ಲಿ, ಕಪ್ಪ ಕಪ್ಪು ಮೋಡದಲ್ಲಿ ಕಗ್ಗತ್ತಲ ಬಾನಿನಲ್ಲಿ ಕೊಟ್ಟ ಗೌಡ ಬಂದು ಗತ್ತಿನಿಂದ ಮೀಸೆ ತಿರುವಿ, ಸಾಲ ಕೊಟ್ಟ ಗೌಡ ಬಂದು ಗತ್ತಿನಿಂದ ಮೀಸೆ ತಿರುವಿ, ಮಗಳ ಸೀರೆ ಹಿಡಿದು ನಿಂತನೋ, ಓ ರಾಮಣ್ಣ ಷಂಡನಂತೆ ಯಾಕೆ ಕೂತೆಯೋ, ಓ ಕಪ್ಪ ಕಪ್ಪ ಕಪ್ಪು ಮೋಡದಲ್ಲಿ ಕಗ್ಗತ್ತಲ ಬಾನಿನಲ್ಲಿ ಪರಂಗಿಯವನು ಹೋದ ಮ್ಯಾಲೆ ಕರಿಯವನು ಬಂದನಯ್ಯ,
ಯಾರು ಹೋಗಿ ಯಾರು ಬಂದರು, ಓ ರಾಮಣ್ಣ ಕಷ್ಟಗಳು ತೀರಲಿಲ್ಲವೋ. ಕಪ್ಪ ಕಪ್ಪು ಮೋಡದಲ್ಲಿ ಕಗ್ಗತ್ತಲ ಬಾನಿನಲ್ಲಿ, ಕಪ್ಪ ಕಪ್ಪು ಮೋಡದಲ್ಲಿ ಕಗ್ಗತ್ತಲ ಬಾನಿನಲ್ಲಿ. ಸಾಹುಕಾರು ಸೇರಿಕೊಂಡು ನಿನ್ನ ಹೆಸರು ಹೇಳಿಕೊಂಡು, ಸಾಹುಕಾರು ಸೇರಿಕೊಂಡು ನಿನ್ನ ಹೆಸರು ಹೇಳಿಕೊಂಡು, ಕೋಟಿ ಕೋಟಿ ಹಂಚಿಕೊಂಡರು, ಓ ರಾಮಣ್ಣ ಕಣ್ಣ ಮುಚ್ಚಿ ನಿಂತು ಕೂತೆಯೋ. ಕಪ್ಪ ಕಪ್ಪು ಮೋಡದಲ್ಲಿ ಕಗ್ಗತ್ತಲ ಬಾನಿನಲ್ಲಿ, ಕಪ್ಪ ಕಪ್ಪು ಮೋಡದಲ್ಲಿ ಕಗ್ಗತ್ತಲ ಬಾನಿನಲ್ಲಿ. ಕವಿತೆಯ ಪ್ರಾರಂಭವನ್ನು ಗಮನಿಸೋಣ. ಕಪ್ಪ ಕಪ್ಪು ಮೋಡದಲ್ಲಿ ಕಗ್ಗತ್ತಲ ಬಾನಿನಲ್ಲಿ ಮೂಡಿತೊಂದು ಕೆಂಪು ಚುಕ್ಕಿಯೋ, ಓ ರಾಮಣ್ಣ ಬಡವರದಿ ಆಶಾಕಿರಣವೋ. ರಾಮಯ್ಯನವರು ಹಲವು ಶತಮಾನಗಳಿಂದ ಮೇಲ್ವರ್ಗಗಳು ಮತ್ತು ಪಟ್ಟಭದ್ರ ಹಿತಾಸಕ್ತರಿಂದ ದಮನಕ್ಕೆ ಒಳಗಾಗಿರ್ತಕ್ಕಂಥ ಸಮುದಾಯಗಳನ್ನು ಸಮೀಪದಿಂದ ಕಂಡವರು ಮಾತ್ರ ಅಲ್ಲ, ಅಂತಹ ಸಮುದಾಯದಲ್ಲೇ ಹುಟ್ಟಿ ನೋವು ಅವಮಾನ ತಿರಸ್ಕಾರಗಳನ್ನು ಸ್ವತಃ ಅನುಭವಿಸಿದಂಥವ್ರು. ಆ ನೋಟ ಮತ್ತು ಆ ನೋವುಗಳು ಈ ಕವಿತೆಯಲ್ಲಿ ಚಿತ್ರ ಆಗ್ತಾ ಇದ್ದಾವೆ. ಮೊದಲ ಪ್ಯಾರಾದಲ್ಲಿ ಗಮನಿಸ್ಕೊಳ್ಳಿ. ಬಡವರು ಅಂತ್ಯಜರು ಮತ್ತು ದಲಿತರ ಬದುಕು ಬಹಳ ಕಾಲದಿಂದಲೂ ಭರವಸೆಯನ್ನು ಕಳೆದುಕೊಂಡಂತ ಕತ್ತಲಾವರಿಸಿದ ಸ್ಥಿತಿಯಾಗಿತ್ತು. ಆ ಮೊದಲ ಎರಡು ಸಾಲುಗಳನ್ನು ಗಮನಿಸಲಿ. ಕಪ್ಪ ಕಪ್ಪ ಮೋಡದಲ್ಲಿ ಆಕಾಶ ಸಹಜವಾಗಿ ನೀಲಿ ಬಣ್ಣ ಇರತಕ್ಕಂಥದ್ದು ಸಹಜ. ಕಪ್ಪು ಮೋಡ ಅಂತ ಹೇಳಿದ್ರೆ ಮಳೆಗಾಲದ ಮೋಡ ಅಲ್ಲ, ಇಲ್ಲಿ ನೀಲಿ ಕಾಣದಂತಹ ಸಹಜತೆಯನ್ನು ಕಾಣದಂತಹ ಶೋಷಿತರ ಬದುಕನ್ನು ಸೂಚಿಸ್ತಾ ಇದೆ. ಕಗ್ಗತ್ತಲ ಬಾನು ಸದಾ ರಾತ್ರಿ ಬಾನು ಕತ್ತಲಾಗಿರೋದು ಕಪ್ಪಾಗಿರೋದು ಸಹಜ, ಆದರೆ ಹಗಲಿನ ಬಾನೆ ಕೂಡ ಶೋಷಿತರ ಪಾಲಿಗೆ ಕಗ್ಗತ್ತಲಾಗಿದೆ. ಅವರಿಗೆ ದಿಕ್ಕು ಕಾಣದ ಸ್ಥಿತಿಯಲ್ಲಿದ್ದಾರೆ, ಶೋಚನೀಯ ಸ್ಥಿತಿಯಲ್ಲಿದ್ದಾರೆ. ಇದನ್ನೇ ಕವಿ ಇಲ್ಲಿ ಕಪ್ಪು ಕಪ್ಪು ಮೋಡ ಕಗ್ಗತ್ತಲ ರಾತ್ರಿ ಪ್ರತಿಮೆಗಳ ಮೂಲಕ ಮನ ಕಲಕುವಂತೆ ಚಿತ್ರಿಸ್ತಾ ಇದ್ದಾರೆ. ಇಂತಹ ಅನ್ಯಾಯಕ್ಕೆ ಮೌಢ್ಯಕ್ಕೆ ಒಳಗಾದವರ ಮನಕ್ಕೆ ಮೊದಲ ಬಾರಿಗೆ ಒಂದು ಬಂಡಾಯದ ರೂಪದಲ್ಲಿ, ಒಂದು ಕ್ರಾಂತಿಯ ರೂಪದಲ್ಲಿ ಒಂದು ಕೆಂಪು ಧ್ರುವತಾರೆ ಕಾಣಿಸ್ಕೊಳ್ಳುತ್ತೆ. ಯಾರು ಆ ಕೆಂಪು ಧ್ರುವತಾರೆ ಅಂತ ಹೇಳಿದ್ರೆ ರಾಮಣ್ಣನೇ, ಬಾಬಾ ಸಾಹೇಬ್ ಅಂಬೇಡ್ಕರ್. ಅವರ ಬದುಕಿಗೆ ಭರವಸೆಯ ಬೆಳಕಾಗಿ ಆಶಾಕಿರಣವಾಗಿ ಕೆಂಪು ಚುಕ್ಕಿಯಾಗಿ ಅಂಬೇಡ್ಕರ್ ಕಾಣಿಸ್ಕೊಳ್ತಾರೆ. ಎರಡನೇ ಪ್ಯಾರ ಒಂದು ಗಮನಿಸ್ಕೊಳ್ಳಿ. ಊರೂರ ಗುಡಿಸಲಲ್ಲಿ ಬೆಂದು ಹೋದ ಬಾಳಿನಲ್ಲಿ ಚಿಗುರಿತೊಂದು ಜೀವ ಮೊಳಕೆಯೋ, ಓ ರಾಮಣ್ಣ ಕಂಡಿತೊಂದು ಕೆಂಪು ದಾರಿಯೋ. ಊರಿನ ಏಳಿಗೆ ಹಿಂದೆ ಇಂಥವರ ಶ್ರಮವೇ. ಯಾರು ಅಂತ್ಯಜರು, ಹಿಂದುಳಿದ ಸಮುದಾಯ ಇದೆ, ಅಸ್ಪೃಶ್ಯ ಸಮುದಾಯ ಇದೆ, ಅವರ ಬೆವರಿನ ಶ್ರಮವೇ ಅಲ್ಲಡಗಿತ್ತು. ಆದರೆ ಜಾತಿ ಸಂಪ್ರದಾಯಗಳು ಇವರನ್ನ ಊರೊಳಗೆ ಸೇರಿಸೋದಕ್ಕೆ ಒಪ್ಪಲಾರದು. ಊರು ಬೆಳೆದ್ರೂ ಕೂಡ ಇವರು ಬಾಳು ಗುಡಿಸಲಿನಲ್ಲೇ ಬೆಂದು ಹೋಗ್ತಿತ್ತು. ಶತಮಾನಗಳಿಂದ ದುಡಿದ್ರೂ ಕೂಡ ಒಂದು ಸೂರು ಕಾಣಲಾದ ಸ್ಥಿತಿ ಇವ್ರದು. ಇವರ ಜೀವಕ್ಕೆ ಬೆಲೆ ಇಲ್ಲ, ನೆಲೆ ಸಿಗಲಾರದಂತ ದುರ್ಗತಿ ಇವರಿಗೆ. ಆಗ ಅಂಬೇಡ್ಕರ್ ಅನ್ನೋ ಆಗಮ ಇದೆಯಲ್ಲ, ಅವರ ಆಗಮ ಇವರ ಬಾಳಿನಲ್ಲಿ ಒಂದು ಜೀವಂತಿಕೆಯ ಮೊಳಕೆ ಕಾಣಿಸಲಾರಂಭಿಸುತ್ತೆ, ಬದುಕುವ ಚಿಗುರು ಮೂಡಲಾರಂಭಿಸುತ್ತೆ. ಅವರ ಪ್ರೇರಣೆಯಿಂದಾಗಿ ಅವರಿಗೆ ಹೋರಾಟದ ಕೆಂಪು ಹಾದಿ ಕಾಣಿಸಲಾರಂಭಿಸುತ್ತೆ. ಹೊಲವನ್ನುತ್ತು ಹೊಲವನ್ನುತ್ತು ಮೈಯಾಗಿನ ಬೆವರು ಬಸಿದು ಬಂಗಾರದ ಬೆಳೆಯ ಬೆಳೆದೆಯೋ, ಓ ರಾಮಣ್ಣ ಗುಟುಕು ಗಂಜಿ ನೀ ಕಾಣಿಯೋ. ಉಳುವವನೇ ಭೂಮಿಯ ಒಡೆಯ ಎಂಬ ಕಾನೂನಿನ ನೆರವಿನ ಬಂತು. ಶೋಷಿತರಿಗೆ ಉಳುವ ಭೂಮಿ ದಕ್ಕಿತಾದರೂ ಒತ್ತಡದ ಸನ್ನಿವೇಶಗಳಿಂದಾಗಿ ಆ ಮಣ್ಣಿನ ಫಲವನ್ನ ತಮ್ಮದಾಗಿಸಿಕೊಳ್ಳಗೆ ಹೆಣಗಾಡಬೇಕಾಯಿತು.
ಹೊಲದಲ್ಲಿ ಹೊಲವನ್ನು ಉತ್ತು ಉತ್ತು ಮೈಯಾಗಿನ ಬೆವರು ಬಸಿದು. ಅವರ ಬೆವರಿನ ಕಾರಣದಿಂದಾಗಿ ಬಂಗಾರದ ಬೆಳೆ ಬೆಳೆದಿದ್ದೀವಿ. ಆ ಬಂಗಾರದ ಬೆಳೆ ಎಲ್ಲಿ ಸೇರ್ತಾ ಇದೆ? ಧನಿಕರ ಮನೆಯನ್ನು ಸೇರ್ತಾ ಇದೆ, ಧನಿಕನ ಮನೆಯನ್ನು ಬೆಳೆಸ್ತಾ ಇದೆ. ಅವರ ಮನೆ ಬಂಗಾರ ಆಗ್ತಾ ಇದೆ, ಇವರ ಬಾಳು ಬರಡಾಗ್ತಾ ಇದೆ. ಕೊನೆಗೆ ಕುಟುಕು ಗಂಜಿಯು ಕೂಡ ಧನಿಕನ ಮನೆ ಮುಂದೆ ಅಂಗಲಾಚಬೇಕಾಗ್ತಾ ಇದೆ. ಆ ಪರಿಸ್ಥಿತಿ ಇವತ್ತಿಗೂ ಕೂಡ ಬದಲಾಗಿಲ್ಲ. ಅದನ್ನು ಎಷ್ಟೋ ಕಡೆ ನಾವು ಕಾಣ್ತಾ ಇದ್ದೇವೆ. ಹಲವು ಸವಾಲುಗಳ ನಡುವೆ ರೈತ ಹಗಲಿರಳು ಜೀತವಾಗಿ ದುಡಿದು ತನ್ನ ತುತ್ತು ಅನ್ನಕ್ಕೂ ಪರದಾಡಬೇಕಾಗಿರೋ ಸ್ಥಿತಿಯನ್ನು ನಾವಿಲ್ಲಿ ನೋಡ್ತಾ ಇದ್ದೀವಿ. ಕಾರಂತರ ಚೋಮನ ದುಡಿಯ ಆ ಚೋಮನ ನೆನಪು ನಮಗಿಲ್ಲಿ ಆಗ್ತಾ ಹೋಗುತ್ತೆ. ಮುಂದಿನ ಪದ್ಯದ ಈ ಸಾಲುಗಳಂತೂ ಮನ ಕಲ್ಕುತ್ತೆ. ಬೆವರಿನಲ್ಲಿ ಜಲ್ಲಿ ಕಲಸಿ ರಕ್ತದಲ್ಲಿ ಇಟ್ಟಿಗೆ ಅದ್ದಿ ಅಂದವಾದ ಮನೆಯ ಕಟ್ಟಿದೋ ಓ ರಾಮಣ್ಣ ಒಡೆಯ ಬಂದು ಒಳಗೆ ನಿಂತಾನು. ರಕ್ತ ಮತ್ತು ಬೆವರಿಗೆ ದೊಡ್ಡ ಇತಿಹಾಸನೇ ಇದೆ. ನನ್ನ ಬೆವರು ಸುರಿಸಿ ಕಟ್ಟಿದಂಥ ಮನೆ ಇದು, ನನ್ನ ಬೆವರು ಸುರಿಸಿ ಬೆಳೆದಂಥ ಬೆಳೆ ಇದು ಅನ್ನೋಂದು ಆ ಮಾತಿದೆಯಲ್ಲ, ಅದು ಅಂತರಂಗದಿಂದ ಬಂದಂಥದ್ದು ಅಂತ ಒಂದು ಶ್ರಮ ಅಲ್ಲಿದೆ. ಆದರೆ ಆ ರೀತಿ ಗಳಿಸಿಕೊಂಡಂಥ ಅಲ್ಪ ಸ್ವಲ್ಪ ಆಸ್ತಿನೂ ಕೂಡ ಏನಾಗ್ತಾ ಇದೆ ಇವತ್ತು? ಹಲವು ಸವಾಲುಗಳ ನಡುವೆ ರಕ್ತ ಬೆವರು ಹರಿಸಿ ತಮ್ಮದೇ ಆದ ಒಂದು ಪುಟ್ಟ ಮನೆ, ಜಮೀನು, ಆಸ್ತಿ, ಸಣ್ಣದೊಂದು ಉದ್ಯೋಗವನ್ನು ಗಳಿಸ್ಕೊಂಡ್ರೆ ಅದನ್ನು ಸಹ ಉಳ್ಳವರು ಆಕ್ರಮಿಸಿಕೊಳ್ಳುವ ಕ್ಷಣವನ್ನು ಎದುರಿಸಬೇಕಾಗ್ತಿದೆ ನಮ್ಮ ಈ ಸಮುದಾಯ. ಒಂದು ನಿದರ್ಶನಕ್ಕಾಗಿ ಧನಿಯರ ಸತ್ಯನಾರಾಯಣ ಕಥೆಯಲ್ಲಿ ಬರ್ತಕ್ಕಂಥ ಒಂದು ಸಣ್ಣ ಸಂಗತಿ ಇದೆ. ಆ ಧನಿಗಳ ಮನೆಯಾಳು ತನ್ನ ಮನೆ ಅಂಗಳದಲ್ಲಿ ಒಂದು ಮಕ್ಕಳ ಅಕ್ಕರೆಯಿಂದ ಸಾಕಿದಂಥ ಒಂದು ಬಾಳೆಗಿಡ ಇದೆ. ಆ ಬಾಳೆಗಿಡ ಒಂದು ಗೊನೆಯನ್ನು ಬಿಟ್ಟಿದೆ, ತುಂಬ ಮುದ್ದಾಗಿದೆ. ಮಕ್ಕಳು ಅದನ್ನು ತಿನ್ನಬೇಕು ಅಂತ ಬಹಳ ಕಾಲದಿಂದ ಆಸೆ ಪಡ್ತಾ ಇದ್ದಾರೆ. ಆದರೆ ಆ ದಣಿ ಆ ಬಾಳೆಗೊನೆಯನ್ನು ನೋಡಿದ ತಕ್ಷಣ ತನ್ನ ಮನೆ ಆಳಿಗೆ ಹೇಳೋದು, ನಾಳೆ ಸತ್ಯನಾರಾಯಣ ಪೂಜೆ, ಅದನ್ನು ತನ್ನ ಮನೆಗೆ ಒಪ್ಪಿಸು ಅಂತ ಆಜ್ಞೆ ಮಾಡ್ತಾನೆ. ಹೀಗೆ ಬಡವರು ತಾವು ಕಷ್ಟಪಟ್ಟು ಬೆಳೆದಂತಹ, ಬೆವರು ರಕ್ತವನ್ನು ಹರಿಸಿ ಬೆಳೆದಂತಹ ಸ್ವಲ್ಪ ಸುಖವನ್ನು ಕೂಡ ಇಂಥ ಮೇಲ್ಜಾತಿ ಜನಗಳು ಅದನ್ನು ತಮ್ಮ ಅಧಿಕಾರ ದರ್ಪದಿಂದ ಕಿತ್ಕೊಳ್ತಾ ಇದ್ದಾರೆ, ಅವರ ಜೀವನವನ್ನು ತುಚ್ಛವ ಕಾಣ್ತಾ ಇದ್ದಾರೆ. ಇಲ್ಲಿ ಬೆವರು ಮತ್ತು ರಕ್ತ ಅಂತ ಏನಿದೆಯಲ್ಲ, ಇದು ನಾವು ನಮ್ಮ ಡಿಕ್ಷನರಿ ಮೀನಿಂಗ್ ಅಂತ ಹೇಳ್ತೀವಿ, ಅದರಿಂದ ಆಚೆ ನಾವು ಅಧ್ಯಯನ ಮಾಡಬೇಕಾಗುತ್ತೆ. ಆಗ ಅದಕ್ಕೆ ಒಂದು ವಿಶಿಷ್ಟವಾದ ಅರ್ಥ ನಿಲ್ಕುತ್ತೆ, ನಮ್ಮ ಮನಸ್ಸನ್ನು ತಾಕುತ್ತೆ. ಈ ಪದ್ಯವನ್ನು ಹೇಳಬೇಕಾದ್ರೆ ಇನ್ನೊಂದು ಘಟನೆ ನನಗೆ ನೆನಪಾಗುತ್ತೆ. 2018 ಮಧ್ಯಪ್ರದೇಶದ ಗುಣ ಅನ್ನೋ ಒಂದು ಗ್ರಾಮದಲ್ಲಿ ಒಂದು ಘಟನೆ ನಡೀತು. ದಲಿತ ಕುಟುಂಬ ಒಂದು ಜಮೀನನ್ನು ಗುತ್ತಿಗೆ ಪಡೆದಿತ್ತು. ಗುತ್ತಿಗೆ ಪಡೆದು ಅದರಲ್ಲಿ ಬೆಳೆಯನ್ನು ಬೆಳೀತಾ ಜೀವನ ನಿರ್ವಹಣೆ ಮಾಡ್ತಾ ಇದ್ರು. ಸರ್ಕಾರ ಇದ್ದಕ್ಕಿದ್ದಾಗಲೇ ಒಂದು ಆದೇಶವನ್ನು ಹೊರಡಿಸ್ತು, ಆ ಭೂಮಿಯನ್ನು ಕಾಲೇಜು ಕಟ್ಟಡ ನಿರ್ಮಿಸಲಿಕ್ಕೆ ಸ್ವಾಧೀನಪಡಿಸ್ಕೊಳ್ಳಿ ಅಂತೇಳಿ. ಆಗ ಸರ್ಕಾರದ ಅಧಿಕಾರಿಗಳು ಅಲ್ಲಿ ದಲಿತ ಕುಟುಂಬ ಅದೇನು ಕೃಷಿ ಜಮೀನು ಮಾಡ್ತಾ ಇತ್ತು, ಅವರಿಗೆ ಸ್ವಲ್ಪವೂ ಕಾಲಾವಕಾಶವನ್ನು ಕೊಡದಂತೆ ಕಟಾವಿಗೆ ಬಂದಂಥ ಬೆಳೆಯನ್ನೇ ನಾಶಪಡಿಸಿ ಅವರನ್ನ ಒಕ್ಕಲೆಬ್ಬಿಸಿಬಿಡ್ತಾರೆ. ಹೀಗೆ ಜೀವನ ಕಟ್ಕೊಂಡಂಥ ಅಂದವಾದ ಮನೆಯನ್ನು, ಅಂದವಾದ ಜಮೀನನ್ನು ಕಟ್ಕೊಂಡಿದ್ರು, ಅದನ್ನು ಹೇಗೆ ಅತಿಕ್ರಮಣದಿಂದ ಆಕ್ರಮಿಸಿಕೊಳ್ತಾ ಇದ್ದಾರೆ ಈ ಸಮುದಾಯ, ಈ ಸಂದರ್ಭದಲ್ಲಿ ಎಂಥ ನಿರ್ವೀರ್ಯರಾದ ಸ್ಥಿತಿಯನ್ನು ತಲುಪ್ತಾ ಇದೆ ಅನ್ನೋದನ್ನು ಈ ಕವಿತೆ ಹೇಳ್ತಾ ಇದೆ. ಊರು ಊರು ಕಟ್ಟಿ ಊರು ಬೆಳೆಸಿ ಕೇರಿಗೊಂದು ಬಾವಿ ತೋಡಿ ದಿಕ್ಕಿಲ್ಲದ ಪಕ್ಷಿಯಾದಿಯೋ ಓ ರಾಮಣ್ಣ ಊರಾಚೆಗೆ ನಿನ್ನ ನೆಟ್ಟರು. ಕುಡಿಯುವ ನೀರಿಗಾಗಿಯೂ ಪರದಾಡಬೇಕಾದ ದಲಿತರ ಪಾಲಿಗೆ ಭಗೀರಥರಾದಂಥವರು ಅಂಬೇಡ್ಕರ್. ಮಹಾಡ್ ಸತ್ಯಾಗ್ರಹದ 1927 ಘಟನೆ ನನಗೆ ನೆನಪಾಗುತ್ತೆ. 1927 ರಾಯಗಢ ಜಿಲ್ಲೆಯ ಮಹಾಡ್ ಪ್ರದೇಶದಲ್ಲಿ ಸರ್ಕಾರದಿಂದಲೇ ಸ್ಥಾಪಿಸಲ್ಪಟ್ಟಂಥ ರಸ್ತೆಗಳಿದ್ವು, ಕುಡಿಯುವ ನೀರಿನ ಕೆರೆಗಳಿದ್ವು, ಬಾವಿಗಳಿದ್ವು. ಅವುಗಳನ್ನು ಬಳಸೋದಕ್ಕೆ ಸರ್ಕಾರ ಅನುಮತಿ ಕೊಟ್ಟಿದೆ. ಆದರೆ ಅಲ್ಲಿನ ಮೇಲ್ಜಾತಿಯ ಜನರು ಅದನ್ನು ತೀವ್ರವಾಗಿ ವಿರೋಧಿಸ್ತಾರೆ. ಅದನ್ನು ಬಳಸಲಿಕ್ಕೆ ಈ ಅಂತ್ಯಜ ಸಮುದಾಯಕ್ಕೆ ಅವಕಾಶವನ್ನೇ ಕೊಡೋದಿಲ್ಲ, ಅಸ್ಪೃಶ್ಯ ಸಮುದಾಯಕ್ಕೆ ಅವಕಾಶವನ್ನೇ ಕೊಡೋದಿಲ್ಲ. ಇದನ್ನು ವಿರೋಧಿಸಿದಂಥ ಅಂಬೇಡ್ಕರು 1927 ಮಾರ್ಚ್ 20 ಮಹಾಡ್ ಕೆರೆಯಲ್ಲಿ ನೀರು ಕುಡಿಯುವ ಮೂಲಕ ಒಂದು ಸತ್ಯಾಗ್ರಹಕ್ಕೆ
ಚಾಲನೆಯನ್ನು ಕೊಡ್ತಾರೆ. ಇದು ಭಾರತದ ಇತಿಹಾಸದಲ್ಲಿ ಒಂದು ದೊಡ್ಡ ಘಟನೆಯಾಗಿ ದಾಖಲಿಸಲ್ಪಡುತ್ತೆ. ಹೀಗೆ ದಲಿತರ ಪಾಲಿಗೆ ನೀರಿಗಾಗಿ ಭಗೀರಥರಾಗ್ತಾರೆ ಅಂಬೇಡ್ಕರ್. ಊರೇ ಇಲ್ಲದ ಇಂಥವರ ಬಾಳಿಗೆ ಊರುಗೋಲಾದವರು ಅಂಬೇಡ್ಕರ್. ಹೀಗೆ ದಲಿತರು ಹಳ್ಳಿಗಳಲ್ಲಿ ಮನೆ ಕಟ್ಟುವ, ದೇಲುಗಳ ನಿರ್ಮಿಸುವ, ಕೋಟೆ ಕಟ್ಟುವ, ಬಾವಿ ತೋಡುವ, ಕೆರೆಯ ಹೂಳು ತೆಗೆಯುವ, ತೋಟ ಗದ್ದೆಗಳಲ್ಲಿ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದ್ದಾರೆ ಹಲವು ಶತಮಾನಗಳಿಂದ. ಆದರೆ ಅಂಥವರಿಗೆ ಊರೊಳಗೆ ಪ್ರವೇಶ ಇಲ್ಲ. ಊರಾಚೆ ಬಾಳಬೇಕಾದ ಸ್ಥಿತಿ ಇವತ್ತಿಗೂ ಕೂಡ ಕೊನೆಯಿಲ್ಲ. ಇದನ್ನೇ ದಿಕ್ಕಿಲ್ಲದ ಪಕ್ಷಿಯಾದೆ ಅನ್ನೋ ಒಂದು ಪ್ರತಿಮೆ ಮೂಲಕ ಓದುಗರ ಎದೆಯನ್ನ ತಟ್ತಾ ಇದ್ದಾರೆ. ಇಲ್ಲಿ ನೀವೇನು ಚಿತ್ರ ನೋಡ್ತಾ ಇದ್ದೀರಾ, ಇದು 1927 ಮಾರ್ಚ್ 20ರಂದು ಮಹಾರಾಷ್ಟ್ರದ ರಾಯಗಢ ಜಿಲ್ಲೆ ಮಹಾಡ ಸತ್ಯಾಗ್ರಹದ ಸ್ಮರಣೆಯಾಗಿ ಭಾರತ ಸರ್ಕಾರವೇ ಅಂಚೆ ಚೀಟಿ ಬಿಡುಗಡೆ ಮಾಡಿರೋದನ್ನ ಗಮನಿಸ್ತಾ ಇದ್ದೀರ. ಊರು ಗುಡಿಸಿ ಕೇರಿ ಗುಡಿಸಿ ಸತ್ತ ಹೆಣವ ಮಸಣ ಕೊಯ್ಯುವ ಬಿಟ್ಟ ಚಾಕರಿ ನಿನ್ನದಾಯಿತೋ, ಓ ರಾಮಣ್ಣ ಕೆರ ಹೊಲೆಯುವ ಕಸುಬಾಯಿತೋ. ನಿಜಕ್ಕೂ ಈ ಪದ್ಯವನ್ನು ಅರ್ಥೈಸಿಕೊಂಡಾಗ ಎಂಥ ಶೋಚನೀಯ ಸ್ಥಿತಿಯಲ್ಲಿ ನಾವು ಹಿಂದುಳಿದ ಅಸ್ಪೃಶ್ಯ ದಮನಿತ ಸಮುದಾಯವನ್ನು ಯಾವ ಸ್ಥಿತಿಯಲ್ಲಿ ಇಟ್ಟಿದ್ದೀವಿ ಅಂತೇಳಿ ನಮಗೆ ಆಶ್ಚರ್ಯವಾಗಿ ಮನ ಕಲಗದೇ ಇರೋದಿಲ್ಲ. ಎಲ್ರಿಗೂ ಕೂಡ ಮನ ಕಲಗುತ್ತೆ. ಇಲ್ಲಿ ಬಿಟ್ಟ ಚಾಕರಿ, ಕೆರೆ ಹೊಲೆವ, ಈ ಪ್ರತಿಮೆಗಳು, ಈ ಬಿಚ್ಚಿಡೋ ಇದೆಯಲ್ಲ, ಇದರ ಡಿಕ್ಷನರಿ ಮೀನಿಂಗ್, ನಾವು ನಿಘಂಟಿನ ಅರ್ಥ ಏನಿದೆಯಲ್ಲ ಅದರ ಆಚೆಗೆ ಇದನ್ನು ನಾವು ಗಮನಿಸಬೇಕಾಗುತ್ತೆ. ಸಹಜವಾಗಿ ಹಳ್ಳಿಯಲ್ಲಿ ಮಾತಾಡ್ತಾರೆ, ಕೆರೆ ಹೊಲೆಯ ಕಸುಬಾಯಿತು ಅಂದರೆ ಯಾರೂ ಮಾಡೋದ ಕೆಲಸವನ್ನು ನೀನು ಮಾಡೋವಾಗಾಯಿತು ಅಂತೇಳಿ. ಹಾಗೆ ದಲಿತರು ಅಥವಾ ಅಂತ್ಯಜ ಸಮುದಾಯದವರು ಯಾವ ಕೆಲಸ ಇಲ್ಲದ ಕಾರಣದಿಂದ ಕೆಲಸವನ್ನು ಮಾಡಲ್ಪಟ್ಟವರಲ್ಲ. ಮೇಲ್ಜಾತಿಗಳು ತಮ್ಮ ಅಧಿಕಾರ ದರ್ಪದಿಂದ ಅಂಥ ಕೆಲಸಕ್ಕೆ ಮಾಡೋದಕ್ಕೆ ಅವರನ್ನು ತಳ್ಳಲ್ಪಟ್ಟವರು. ದಮನಿತ ಸಮುದಾಯದ ಜನರು ಇತರ ವರ್ಗ ಜನಗಳಂತೆ ವೃತ್ತಿ ಉದ್ಯೋಗಗಳಲ್ಲಿ ತೊಡಗಿಕೊಳ್ಳೋದಕ್ಕೆ ಅವಕಾಶ ಇದೆ, ಅದರಲ್ಲಿ ಯಶಸ್ಸು ಕೂಡ ಸಾಕಷ್ಟು ಜನ ಕಂಡಿದ್ದಾರೆ. ಆದರೆ ಅದಕ್ಕೆ ಪ್ರೋತ್ಸಾಹ ಸಿಗ್ತಾ ಇಲ್ಲ. ಶ್ರಮದಿಂದ ಮೇಲ್ ಬರುವವರನ್ನ ಒತ್ತಡಕ್ಕೆ ಸಿಲುಕಿಸಿ ತುಳಿತಾ ಇದ್ದಾರೆ. ಅಂತಿಮವಾಗಿ ಹಿಂದಿನಂತೆ ಊರು ಗುಡಿಸೋ ಕೆಲಸ, ಕೇರಿ ಗುಡಿಸೋದು, ಸತ್ಯ ಹಣ ಮಸಣ ಕೊಯ್ಯುವಂತ ಇಂಥ ಯಾರು ಮಾಡದ ಇಂಥ ಕೆಲಸಗಳನ್ನ ಮಾಡುವವರನ್ನ ನಾವು ಹೇಗೆ ಕಾಣ್ತಾ ಇದ್ದೀವಿ? ತಿರಸ್ಕಾರ ಭಾವದಿಂದ ಕಾಣ್ತಾ ಇದ್ದೀವಿ, ಕೀಳು ಭಾವದಿಂದ ಕಾಣ್ತಾ ಇದ್ದೀವಿ. ಇಂಥ ಕೆಲಸಗಳನ್ನು ಮಾಡೋದು ಅಮಾನವೀಯನ ಅಂತೇಳಿ ನಮ್ಮನ್ನು ನಾವು ಪ್ರಶ್ನೆ ಮಾಡ್ಕೋಬೇಕಾಗುತ್ತೆ. ಕಾರಂತರ ಚೋಮನ ದುಡಿಯಲ್ಲಿ ಚೋಮ ರೈತನಾಗೋ ಕನಸು ಕಾಣ್ತಾನೆ, ಅದರ ದನಸು ಆಗೋದೇ ಇಲ್ಲ. ಇದನ್ನ ಕಂಡು ಕವಿ ಮನಸ್ಸು ಆ ಗ್ರಾಮ್ಯರ ನುಡಿಯೇನಿದೆಯಲ್ಲ, ಜನರ ಬಾಳು ಎಲ್ಲರಿಂದಲೂ ತಿರಸ್ಕೃತವಾದ ಕೆರ ಹೊಲೆಯುವ ಕಸುಬಾಯಿತು ಎಂದು ತಮ್ಮ ಅಳಲನ್ನ ಇಲ್ಲಿ ವ್ಯಕ್ತಪಡಿಸ್ತಾ ಇದ್ದಾರೆ. ಮುಂದಿನ ಸಾಲುಗಳಲ್ಲಿ ದಲಿತರು ತಮ್ಮ ಬಡವರು ಬದುಕಿಗೆ ನತ್ತಿಯ ಮೇಲೆ ಸೂರ್ ಕಟ್ಕೊಂಡ್ರೆ ಆ ಸೂರನ್ನು ಅವರ ಹೊಟ್ಟೆ ಮೇಲೆ ಹೊಡೆದು ಅವ್ರ ಚೂರು ಅನ್ನವೂ ಇಲ್ಲದ ಹಾಗೆ ಅವರ ಸಾಯುವ ಸ್ಥಿತಿ ಹೇಗೆ ತಲುಪಿದ್ರು ಅನ್ನೋದನ್ನ ಹೇಳ್ತಾ ಹೋಗ್ತಿದ್ದಾರೆ. ಧನಿಕರ ಮನೆಯಲ್ಲಿ ತನ್ನ ದೇಹದ ಶಕ್ತಿ ಕುಗ್ಗುವವರೆಗೂ ಹಾಗೂ ವಂಶ ಪಾರಂಪರ್ಯವಾಗಿ ದುಡಿದ್ರೂ ಅವ್ರ ಬಾಳಿನಲ್ಲಿ ಯಾವ ಸುಧಾರಣೆಗಳು ಕೂಡ ಕಾಣೋದಿಲ್ಲ. ಸರ್ಕಾರದ ಆಶ್ರಯ ಯೋಜನೆ ಬಂತು, ಆವಾಸ್ ಯೋಜನೆಗಳು ಬಂದರೂ ಕೂಡ ಶೋಷಿತರಿಗೆ ಗಟ್ಟಿ ಮನೆಯೊಂದು ಅವರಿಗೆ ಕೈ ನಿಟುಕ್ಲಿಲ್ಲ. ಸೋಗೆ ಗುಡಿಸಿನಲ್ಲಿ ಯಾವುದೋ ಮರದ ನೆರಳಿನಲ್ಲಿ ನೀತಿಗೆಟ್ಟ ಜನರ ನಡುವೆ ತಮ್ಮ ಬದುಕನ್ನು ಕಟ್ಟಿಕೊಳ್ಬೇಕಾದಂತಹ ದುಸ್ಥಿತಿಯಲ್ಲಿದ್ದಾರೆ. ಇದ್ದ ಮನೆ ಕೂಡ ಗಾಳಿ ಬಂದು ಸೋಗೆ ಸೂರು ಹಾರಿ ಹೋಗಿ ಇದ್ದ ಮನೆಯು ಗಾಳಿ ಮಳೆಗೆ ನೆಲಕಚ್ಚಿ ಅವರ ಬದುಕೂ ಕೂಡ ಕುಸಿದು ಹೋಗುವಂತಹ ದುಸ್ಥಿತಿಯಾಗಿದೆ. ಇಂಥ ಸಂದರ್ಭದಲ್ಲಿ ಬಿಸಿಲು ಮಳೆಗೆ ಬೆನ್ನು ಕೊಟ್ಟೆಯ ಓ ರಾಮಣ್ಣ, ಇಂಥ ಸಂದರ್ಭದಲ್ಲಿ ಆಶ್ರಯ ಆದಂಥವ್ರು ಯಾರು? ಮತ್ತೆ ಇದೇ ಅಂಬೇಡ್ಕರ್ ಅವರ ಚಿಂತನೆಗಳು. ನೆಲಕ್ಕೆ ಕುಸಿದು ನೀನು ಬಿದ್ದೆಯೋ, ಹೀಗೆ ಬಡವರನ್ನ, ದಲಿತರನ್ನ, ಶೋಷಿತರನ್ನ ರಕ್ಷಣೆ ಮಾಡ್ತಾ ಅಂಬೇಡ್ಕರ್ ಅವರೇ ಕುಸಿದು ಹೋಗ್ತಾರೆ. ಇವತ್ತು ಅಂಬೇಡ್ಕರ್ ಅವರ ವಿಚಾರಗಳನ್ನು ಮತ್ತೆ ಎತ್ತಿ ಹಿಡಿಯಬೇಕಾಗಿದೆ, ಮತ್ತೆ ಸಂಘಟಿಸಲ್ಪಡಬೇಕಾಗ್ತದೆ, ಮತ್ತೆ ಹೋರಾಟ ಮಾಡಬೇಕಾಗಿದೆ. ನಿಂತ ನೀತಿಗೆಟ್ಟವರ ವಿರುದ್ಧ ಅಂಬೇಡ್ಕರ್ ಅವರ ಹಾಗೆ ನಾವು ಹೋರಾಟವನ್ನು ರೂಪಿಸಬೇಕಾಗಿದೆ. ಹಬ್ಬ ಬಂತು, ಹಾಡಿ ಬಂತು, ಸೇರು ಅಕ್ಕಿ ದೊರೆಯದಾಯಿತು, ಗಂಜಿ ನೀರೇ ಗತಿಯಾಯ್ತಲ್ಲೋ, ಓ ರಾಮಣ್ಣ
ಹತ್ತು ಸಾಯು ಹೊತ್ತು ಬಂತಲ್ಲೋ. ಹಬ್ಬ ಬಂದರೆ ಸಂಭ್ರಮ ಪಡ್ತೀವಿ, ಆದರೆ ಈ ಜನ ಹಬ್ಬ ಬಂದರೆ ಭೀತಿಗೊಳ್ತಾರೆ. ಅನುದಿನಕ್ಕೂ ಹಾಡಿ ಬಂತು, ಹಾಡಿ ಅಂದರೆ ಊರು ಅಂತ, ಊರು ಬಂತು, ಮನೆಯೂ ಸಿಕ್ಕಿದೆ, ಆದರೆ ಗಟ್ಟಿ ಮನೆಯಲ್ಲ, ಮೇಲ್ಚಾವಣಿ ಗಟ್ಟಿ ಇಲ್ಲ, ತನ್ನ ಬದುಕು ಕುಸಿದು ಹೋಗುವಂತಹ ಸ್ಥಿತಿ. ಸೇರೋ ಅಕ್ಕಿ ದೊರೆದಾಯಿತು, ಧನಿಕರ ಮನೆ ಮುಂದೆ ದಿನಪೂರ್ತಿ ಬೆವರು ಹರಿಸಿ ದುಡಿದ್ರು ಕೂಡ ಅನುದಿನಕ್ಕೂ ಹಬ್ಬದ ದಿನಕ್ಕೂ ಯಾವುದು ವ್ಯತ್ಯಾಸ ಕಾಣ್ತಾ ಇಲ್ಲ. ಸೇರ ಅಕ್ಕಿಗೂ ಪರದಾಡಬೇಕು, ಕೊನೆಗೆ ಗಂಜಿ ನೀರಲ್ಲೇ ತೃಪ್ತಿ ಪಡಬೇಕು. ಅಂತೂ ಅನ್ನವಿಲ್ಲದೆ ಹಸಿದು ಕಣ್ಣೀರಿಟ್ಟು ಸಾಯುವ ಹೊತ್ತಂತೂ ನಮ್ಮ ಈ ಶೋಷಿತರ ಪಾಲಿಗೆ ತಪ್ಪದ ಸ್ಥಿತಿ ಆಗಿದೆ. ಅಹರ್ನಿಶಿ ದುಡಿದರೂ ಮೈ ತುಂಬ ಬಟ್ಟೆ ಕಾಣದ, ಬಟ್ಟೆ ಕೊಳ್ಳಲಾಗದ ದುಸ್ಥಿತಿಯನ್ನ ತಲುಪಿರ್ತಕ್ಕಂಥದ್ದನ್ನ ಕವಿ ಮುಂದಿನ ಪ್ಯಾರಾಗಳಲ್ಲಿ ಚಿತ್ರಿಸ್ತಾ ಇದ್ದಾರೆ. ತಾನು ತಾನು ಬಟ್ಟೆ ತುಂಬಿ ಪೇಟೆಯೆಲ್ಲ ಜವಳಿ ಮಳಿಗೆ, ಪೇಟೆ ತುಂಬ ಬಟ್ಟೆ ಇದೆ, ಬಹಳಷ್ಟು ಬಟ್ಟೆ ಅಂಗಡಿಗಳಿದ್ದಾವೆ, ಆದರೆ ಈ ಸಮುದಾಯದ ಜನರಿಗೆ ಮೈ ತುಂಬ ಬಟ್ಟೆ ತೊಡಲಿಕ್ಕೆ ಒಂದು ಬಟ್ಟೆ ತುಂಡು ಕೂಡ ಕೊಂಡುಕೊಳ್ಳಲಾಗದ ದುಸ್ಥಿತಿ, ಹತಾಶ ಭಾವ ಇಲ್ಲಿ ಕವಿ ಕಾಣ್ತಾ ಇದ್ದಾರೆ. ಅವರ ಅವಿರತ ಶ್ರಮಕ್ಕೆ ಕಾರಣವಾಗಿರುವ ಸಾಹುಕಾರನ ಮನೆ ದನ ಕನಕ ಧಾನ್ಯಗಳಿಂದ ತುಂಬಿದೆ. ಸಾಹುಕಾರರ ಕಣಜ ತುಂಬಿ ರಾಶಿ ರಾಶಿ ಧಾನ್ಯ ಇದ್ದು, ಯಾಕೆ ರಾಶಿ ರಾಶಿ ಕನಕ ತುಂಬಿರ್ಲಿಕ್ಕೆ ಕಾರಣರಾಗಿರೋರು ಯಾರು? ಇದೇ ಶ್ರಮಿಕರು. ಅವರ ಅವಿರತ ಶ್ರಮ ಇದೆ, ಆದರೆ ತನ್ನವರ ಬದುಕು ಸದಾ ಬರಗಾಲದ ಸ್ಥಿತಿಯಂತೆ ಪರದಾಡಬೇಕಾಗಿರುವ ಬಗ್ಗೆ ಕವಿಗಿಲ್ಲಿ ಆಕ್ರೋಶ ಕಾಣ್ತಾ ಇದೆ. ಬಡವರು ಯಾಕೆ ನಿಜವ ತಿಳಿಯರೋ, ತಾವ್ಯಾಕೆ ಸ್ಥಿತಿಗೆ ಬಂದಿದ್ದೀವಿ ಅನ್ನೋದನ್ನು ಬಡವರು ಯಾಕೆ ಇನ್ನೂ ಅರಿತುಕೊಳ್ತಾ ಇಲ್ಲ? ಯಾಕೆ ತಮ್ಮ ಸ್ಥಿತಿಗೆ ತನ್ನ ಧನಿಕ, ತನ್ನ ಮೇಲ್ಜಾತಿ, ತನ್ನ ಸಂಪ್ರದಾಯ ಈ ಒತ್ತಡಗಳು ಕಾರಣ ಅಂತ ಯಾಕೆ ಅರಿತುಕೊಳ್ತಾ ಇಲ್ಲ? ಯಾಕೆ ಅರಿತುಕೊಳ್ತಾ ಇಲ್ಲ ಅಂದರೆ ಅವರು ಶಿಕ್ಷಿತರಾಗ್ತಾ ಇಲ್ಲ, ಸಂಘಟಿತರಾಗ್ತಾ ಇಲ್ಲ, ಹೋರಾಟಗಳು ರೂಪುಗೊಳ್ತಾ ಇಲ್ಲ. ಆ ರೂಪುಗೊಳ್ಳಬೇಕು ಅನ್ನೋ ಆಶಯ ಇಲ್ಲಿ ಕವಿಯಲ್ಲಿದೆ. ಸಾಲ ಕೊಟ್ಟ ಗೌಡ ಬಂದು ಗತ್ತಿನಿಂದ ಮೀಸೆ ತಿರುವಿ ಮಗಳ ಸೀರೆ ಹಿಡಿದು ನಿಂತನೋ. ಓ ರಾಮಣ್ಣ, ಷಂಡನಂತೆ ಯಾಕೆ ಕೂತೀನೋ? ಸಾಕಷ್ಟು ದಲಿತರು, ಹಿಂದುಳಿದ ಜನಾಂಗದವರು, ಬಡವರು, ಶೋಷಿತರು ತನ್ನ ಮಗಳ ಮದುವೆಗೆ ಯಜಮಾನನ ಬಳಿ ತೆಗೆದ ಸಾಲವನ್ನ ತೀರಿಸಲಾಗದ ಗಳಿಕೆ ಅದು. ಆಗ ಕೊಟ್ಟ ಸಾಲವನ್ನ ಗೌಡ ವಸೂಲಿಗಾಗಿ ಬಂದಾಗ ಸಾಲ ತೀರಿಸಲಾಗದ ಪರಿಸ್ಥಿತಿ ಅಂತ ದುಷ್ಟ ಗೌಡ ಇದ್ದವರು ಏನು ಮಾಡ್ಬೋದು? ಸಾಲದ ಹೆಸರಿನಲ್ಲಿ ಮಗಳ ಮೇಲೆ ಕಾಮುಕ ಭಾವವನ್ನು ತೋರ್ಬೋದು, ಅತ್ಯಾಚಾರಕ್ಕೆ ಯತ್ನಿಸ್ಬೋದು. ಇಂಥ ಸಂದರ್ಭದಲ್ಲೂ ಕೂಡ ಇವರು ಏನು ಮಾಡ್ತಾ ಇದ್ದಾರೆ? ತಮ್ಮ ಆಕ್ರೋಶವನ್ನು ಪ್ರತಿಭಟನೆಯನ್ನು ವ್ಯಕ್ತಪಡಿಸಲಾರದೆ ಷಂಡರಂತೆ ಇರಬೇಕಾಗಿರೋ ಸ್ಥಿತಿ ಬಗ್ಗೆ ಕವಿಗೆ ಮರುಕ ಇದೆ. ಭಾರತ ಸರ್ಕಾರ, ಕರ್ನಾಟಕ ಸರ್ಕಾರ ಪರಿಶಿಷ್ಟ ಮೇಲಿನ ದೌರ್ಜನ್ಯದ ತಡೆ ಕಾಯ್ದೆಯನ್ನು ಜಾರಿಗೆ ತಂದಿದೆ. 2019 ಒಂದು ವರದಿಯನ್ನು ಈ ಸಂದರ್ಭದಲ್ಲಿ ನೆನಪು ಮಾಡಿಕೊಡ್ಬೇಕು ಅಂತ ಅನಿಸುತ್ತೆ. ಕರ್ನಾಟಕದಲ್ಲಿ ಪ್ರತಿ 2 ದಿನಕ್ಕೆ ಒಬ್ಬ ದಲಿತ ಮಹಿಳೆ ಮೇಲೆ ಅತ್ಯಾಚಾರ ಆಗುತ್ತೆ ಅಂತೇಳಿ ವರದಿ ಹೇಳುತ್ತೆ. ಪ್ರತಿ 24 ಗಂಟೆ ಒಬ್ಬ ದಲಿತನ ದೌರ್ಜನ್ಯಕ್ಕೆ ಒಳಗಾಗ್ತಾ ಇದ್ದಾನೆ. ಪ್ರತಿ 5 ದಿನಕ್ಕೆ ಒಬ್ಬ ದಲಿತನ ಕೊಲೆ ಆಗ್ತಾ ಇದೆ. ರಾಷ್ಟ್ರೀಯ ಅಪರಾಧ ದಾಖಲೆ ಬ್ಯೂರೋ ಹೇಳುತ್ತೆ 2017-18 ವರದಿ ಪ್ರಕಾರ ಭಾರತದಾದ್ಯಂತ ದಲಿತರ ಮೇಲಿನ ದೌರ್ಜನ್ಯ ಪ್ರಕರಣ ಎಷ್ಟಿದೆ ಅಂತ ಹೇಳಿದ್ರೆ, ಅಪರಾಧದ ಪ್ರಕರಣಗಳು 5,775 ಇದ್ರೆ ಭೂ ಕಬಳಿಕೆ 47 ಇದ್ದಾವೆ. ಸಾಮಾಜಿಕ ಬಹಿಷ್ಕಾರಕ್ಕೆ ಒಳಗಾಗಿರೋ ಪ್ರಕರಣಗಳು 63 ಇದ್ದಾವೆ. ಸಾರ್ವಜನಿಕ ಸ್ಥಳ ಬಳಸಿದ್ರ ಬಗ್ಗೆ 12 ಕೇಸುಗಳಿದ್ದಾವೆ. ಇದೇ ವರದಿ ಹೇಳುತ್ತೆ ಪ್ರತಿನಿತ್ಯ 16 ನಿಮಿಷಕ್ಕೊಮ್ಮೆ ದಲಿತರ ವಿರುದ್ಧ ದೌರ್ಜನ್ಯ ನಡೆಸಲಾಗುತ್ತೆ ಅಂತೇಳಿ. ಇಂಥ ಸಮುದಾಯಗಳನ್ನ ನಾವು ಮತವಾಗಿಯೇ ಕಂಡಿದ್ದೇವೆ ಹೊರತು ಮನುಷ್ಯರಾಗಿ ಕಂಡಿಲ್ಲ. ಮನುಷ್ಯರಾಗಿ ಕಾಣಬೇಕಾದ ಬದಲಾವಣೆ ನಾವು ಕಂಡುಕೋಬೇಕಾಗಿದೆ. ಅದಕ್ಕಾಗಿ ಮತ್ತೊಮ್ಮೆ ನಾವು ಹೋರಾಟನೇ ಮಾಡಬೇಕಾಗ್ಬೋದೇನೋ ಅನ್ನೋ ಒಂದು ಪರಿಸ್ಥಿತಿಯನ್ನು ತಲುಪಿಸ್ತೀವಿ. ಕವಿತೆಯ ಅಂತಿಮ ಚರಣಗಳಿಗೆ ನಾವು ಬರ್ತಾ ಇದ್ದೀವಿ. ನಾವು ಯಾರೆಲ್ಲ ಆಡಳಿತಕ್ಕೆ ಒಳಗಾದ್ವಿ? 2000 ವರ್ಷಕ್ಕೂ ಮಿಗಿಲಾಗಿ ನಮ್ಮಲ್ಲಿ ಅರಬ್ಬರಿಂದ ಮೊದಲಾಗಿ ಮೊಘಲರು
ಬ್ರಿಟಿಷರು, ಫ್ರೆಂಚರು, ಡಚ್ಚರು ಎಲ್ಲರಿಂದ ನಾವು ಆಡಳಿತಕ್ಕೆ ಒಳಗಾಗಿದ್ದೀವಿ. ನಮ್ಮವರೇ ನಮ್ಮನ್ನು ಆಡಳಿತ ಮಾಡಿದ್ದಾರೆ. ಆದರೂ ಇವರ ಜೀವನದಲ್ಲಿ, ನಮ್ಮವರ ಜೀವನದಲ್ಲಿ ಯಾವುದೇ ಬದಲಾವಣೆ ಆಗಿಲ್ಲ, ಅದೇ ಸ್ಥಿತಿಯಲ್ಲಿ ಇದ್ದೀವಿ. ಬದಲಾವಣೆ ಆದರೂ ಕೂಡ ಅದು ದೊಡ್ಡ ಪ್ರಮಾಣದ ಕ್ರಾಂತಿಕಾರಿಕ ಬದಲಾವಣೆಗಳನ್ನು, ನಾವು ಜೀವನ ಸುಧಾರಣೆಯನ್ನು ಇವರ ಜೀವನದಲ್ಲಿ ಕಂಡಿಲ್ಲ. ನಾವು ಪರಂಗಿಯವನು ಹೋದ ಮೇಲೆ ಕರಿಯವನು ಬಂದನಯ್ಯ, ಯಾರು ಹೋಗಿ ಯಾರು ಬಂದರೋ, ಓ ರಾಮಣ್ಣ ಕಷ್ಟಗಳು ತೀರಲಿಲ್ಲವೋ. ಕುವೆಂಪು ಅವರು ಒಂದು ಕಡೆ ಒಂದು ಮಾತನ್ನು ಉಲ್ಲೇಖಿಸ್ತಾರೆ, ಕರಿಯರದು ಬಿಳಿಯರದು ಯಾರಾದರೇನು, ಸಾಮ್ರಾಜ್ಯ ಆವಗಂ ಸುಲಿಗೆ ರೈತರಿಗೆ, ವಿಜಯನಗರವೋ ಮೊಘಲರ ಆಳ್ವಿಕೆಯೋ ಇಂಗ್ಲಿಷರೋ ಎಲ್ಲರೂ ಜಿಗಣೆಗಳೇ ನನ್ನ ನೆತ್ತರಿಗೆ ಎಂದು ಕುವೆಂಪು ಅವರು ಹೇಳಿದ ಮಾತಿದೆಯಲ್ಲ, ಇದನ್ನು ರೈತರಿಗೆ ಮಾತ್ರ ಅಲ್ಲ ಶೋಷಿತರ ಪರಿಸ್ಥಿತಿಗೂ ಹೊಂದಿಸಿಕೊಂಡರೂ ಕೂಡ ಅರ್ಥ ವ್ಯತ್ಯಾಸ ಆಗೋದಿಲ್ಲ. ಸಾಮ್ರಾಜ್ಯಗಳು ಬದಲಾದವು, ಪಕ್ಷಗಳು ಬದಲಾದವು, ಅಧಿಕಾರಿಗಳು ಬದಲಾದವು, ಆದರೂ ಶೋಷಿತರ ಸ್ಥಿತಿಗತಿಗಳು ಆರಕ್ಕೇರದ ಮೂರಕ್ಕಿಳಿಯದ ಜಾಯಮಾನಕ್ಕೆ ಒಗ್ಗಿಕೊಂಡಂತೆಯೇ ಇದ್ದಾವೆ. ಅವರ ಕಷ್ಟಗಳು ಸ್ವಲ್ಪವೂ ತೀರದೆ ಹಾಗೇನೆ ಉಳ್ಕೊಂಡಿದ್ದಾರೆ. ಇಂಥ ದೀನ ಸ್ಥಿತಿಯಿಂದ ಅವರನ್ನು ಹೊರಗೆ ತರಬೇಕು, ಇಂಥ ನರಕ ಸದೃಶ ಅಮಾನವೀಯ ಘಟ್ಟದಿಂದ ಈ ಜನಾಂಗವನ್ನ ಹೊರತರಬೇಕು ಅನ್ನೋದು ಕವಿಯ ಆಶಯ. ಸರಿ, ಕೊನೆಯ ಚರಣವನ್ನು ಗಮನಿಸಿ, ಬಹುಪಾಲ್ ಜನಪ್ರತಿನಿಧಿಗಳು, ನಾಯಕರು, ಹೋರಾಟಗಾರರು ಅಂಬೇಡ್ಕರ್ ಅವರನ್ನ ಹೆಸರನ್ನು ಹೇಳಿಕೊಂಡು ಅವರ ತತ್ವಗಳನ್ನು ಹೇಳ್ಕೊಳ್ತಾನೆ ಅಧಿಕಾರವನ್ನು ಪಡ್ಕೊಂಡ್ರು, ಆದರೆ ಭ್ರಷ್ಟಾಚಾರಕ್ಕೆ ತೊಡಗಿದರು. ಇಂಥವರ ಜೀವನದ ಸುಧಾರಣೆಗಳಲ್ಲಿ ಇವತ್ತಿಗೂ ಕೂಡ ಹೇಳಿಕೊಳ್ಳುವಂಥ ಬದಲಾವಣೆಗಳು, ಸುಧಾರಣೆಗಳು ಇವತ್ತಿಗೂ ಕೂಡ ಆಗಿಲ್ಲ. ಸಾಹುಕಾರರು ಸೇರಿಕೊಂಡು ನಿನ್ನ ಹೆಸರು ಹೇಳಿಕೊಂಡು ಕೋಟಿ ಕೋಟಿ ಹಂಚಿಕೊಂಡರು, ಓ ರಾಮಣ್ಣ ಕಣ್ಣ ಮುಚ್ಚಿ ನೀನು ಕೂತೆಯೋ. ಆದರೆ ಕುತ್ಸಿತ ಬುದ್ಧಿಯ ನಮ್ಮ ನಾಯಕರು, ಅಧಿಕಾರಿಗಳು ಅಂಬೇಡ್ಕರ್ ಅವರ ಹೆಸರನ್ನೇ ಹೇಳಿಕೊಂಡು ಅಧಿಕಾರ ಅಂತಸ್ತು ಗಳಿಸಿಕೊಂಡ್ರೆ ಹೊರತು ಇಂಥವರ ಸಮುದಾಯದ ಹೇಳಿಗೆಗೆ ತಣ್ಣೀರನ್ನೇ ಹರಿಸಿದ್ರು. ಇಷ್ಟೆಲ್ಲ ನಿನ್ನ ಎದುರೆ ನಿನ್ನ ಹೆಸರು ಹೇಳಿಕೊಂಡೇ ನಡೆದ್ರೂ ಕೂಡ ಕಣ್ಣು ಮುಚ್ಚಿ ಕುಳಿತಿದ್ದೀಯಲ್ಲೋ, ಓ ರಮಣ್ಣ ಅಂತೇಳಿ ಅಂಬೇಡ್ಕರ್ ಅವರ ಆಶಯ, ಹೋರಾಟ, ಕಾನೂನುಗಳು ಮೌನವಾಗಿರುವುದನ್ನು ಸಹಿಸಲಾರದ ಕವಿ ಮನಸ್ಸು ತುಂಬ ಹತಾಶೆಯಿಂದ ಮಾತಾಡ್ತಾ ಇದೆ. ಹೀಗೆ ಕವಿ ತನ್ನ ಹತಾಶೆಗಳನ್ನು ಹೇಳಿಕೊಳ್ತಾ ತನ್ನ ಸಮುದಾಯವು ಅನುಭವಿಸಿದ ಯಾತನೆಗಳನ್ನು, ಅವಮಾನಗಳನ್ನು ಬಿಚ್ಚಿಡುತ್ತಾ ಜನರನ್ನು ಎಚ್ಚರಗೊಳಿಸ್ತಾ ಇದ್ದಾರೆ. ನೀವು ಶಿಕ್ಷಿತರಾಗಿ, ಸಂಘಟಿತರಾಗಿ ಹೋರಾಟದಲ್ಲಿ ಭಾಗವಹಿಸಿ ಅಂತೇಳಿ. ಅವರ ಈ ನೋವುಗಳನ್ನು ಅನುಭವಿಸದ ಪಂಗಡಕ್ಕೆ ಹೇಳ್ತಾ ಇದ್ದಾರೆ, ನನ್ನ ಈ ಸಮುದಾಯ ಈ ರೀತಿ ನೋವುಗಳನ್ನು ಅನುಭವಿಸಿದೆ, ಅದಕ್ಕೆ ಕಾರಣರಾದಂಥವರು ನಿಮ್ಮ ಹಿರಿಕರು, ನಿಮ್ಮ ತಲೆಮಾರು. ಹಾಗಾಗಿ ನಾವು ಮನುಷ್ಯರು, ನಿಮ್ಮ ಹಾಗೆ ನಮಗೂ ಬಾಳೋದಕ್ಕೆ ಸಮಾನತೆ ಅವಕಾಶವನ್ನು ಕೊಡಿ. ಇದು ಬೇಡಿಕೆ ಅಲ್ಲ, ಸಂವಿಧಾನದ ಆಶಯ ಅನ್ನೋದನ್ನು ಅರ್ಥೈಸುವ ಪ್ರಯತ್ನವನ್ನು ಕವಿ ಈ ಕವಿತೆಯ ಮೂಲಕ ಮಾಡ್ತಾ ಇದ್ದಾರೆ. ಹಾಗಾಗಿ ಇಲ್ಲಿ ಅಂಬೇಡ್ಕರ್ ಮತ್ತು ಅಂಬೇಡ್ಕರ್ ಅಂತ ಜನರು ಹೋರಾಡಿದರು, ಯಾವುದೇ ಸುಧಾರಣೆ ಕಾಣದಿರೋ ಬಗ್ಗೆ ಕವಿಯಲ್ಲಿ ನಿರಾಸೆ ಕಾಣಿಸ್ತಾ ಇದೆ, ಸಂಕಟ ಇದೆ, ಮತ್ತು ಹತಾಶ ಭಾವ ಇದೆ. ಕೋರ್ಟು, ಕಾನೂನು, ಹೋರಾಟ, ನಾಯಕರು ಇಂತಹ ಘಟನೆಗಳು ವಿರುದ್ಧವು ಗಡಿಸ್ತಾ ತೋರದೇ ಇರೋ ಇದ್ರ ಬಗ್ಗೆ ವ್ಯಂಗ್ಯದ ಭಾವ ಇಲ್ಲಿ ಕವಿ ಕಟ್ಟಿಕೊಡ್ತಾ ಇದ್ದಾರೆ. ಈ ಕ್ರಮದಲ್ಲಿ ವಾಸ್ತವಗಳನ್ನು ತೆರೆದಿಡುತ್ತಲೇ ದಲಿತರು ಮತ್ತು ಬಡವರಿಗಾಗುತ್ತಿರುವ ಅನ್ಯಾಯ, ಅಸಮಾನತೆಯ ವಿರುದ್ಧ ಹೋರಾಟಕ್ಕೆ ಸಜ್ಜುಗೊಳಿಸುವ ತುಡಿತವನ್ನು ನಾವು ಈ ಕವಿತೆಯ ಮೂಲಕ ಕಾಣ್ಬೋದು ಅನ್ನೋ ಒಂದು ಕ್ರಾಂತಿಯ ಹೋರಾಟದ ಮನೋಭಾವದ ಕವಿತೆ. ಕೆಂಪು ಚುಕ್ಕಿ ಮೂಡಿತೊಂದು ಕೆಂಪು ಚುಕ್ಕಿ ಕವಿತೆ ಅರ್ಥೈಸುವ ಪ್ರಯತ್ನವನ್ನು ಮಾಡ್ತಾ ಇದೆ.